Rakshitha Raju, Bengaluru, Karnataka. When Rakshitha Raju lost both her parents at the age of 4, no one in the family in the small village in Chikmagalur district where they lived was willing to take on the responsibility of a blind girl and her brother. It was her grandmother, who is deaf and mute, who then stepped in. ನಮ್ಮ ಅಕ್ಕನು ತುಂಬಾ ಕಷ್ಟಪಟ್ಟಿದ್ದಾರೆ. ಅಕ್ಕನ ಒಂದು ಇದು ಚಿಕ್ಕಮಗಳೂರಲ್ಲಿ ಇದರಲ್ಲಿ ಸೇರಿಸಿದ್ವಿ, ಹಾಸ್ಟೆಲಲ್ಲಿ, ಆಶಾ ಕಿರಣ ಅಂತ. ಫಸ್ಟ್ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನಾನು 6th ಬಂದಾಗ ಮಂಜಣ್ಣ ಅಂತ ಪಿಟಿ ಸರ್ ಬಂದ್ರು. ಸೊ ಅವರು ನಂಗೆ ನ್ಯಾಷನಲ್ಸ್ ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಇಟ್ ವಾಸ್ ಅಟ್ ಎ ಸ್ಪೋರ್ಟ್ಸ್ ಮೀಟ್ ಇನ್ ಜೈಪುರ್ ದಟ್ ರಕ್ಷಿತ ವಾಸ್ ಸ್ಪಾಟೆಡ್ ಬೈ ನ್ಯಾಷನಲ್ ಅಥ್ಲೀಟ್ ರಾಹುಲ್ ಅಂಡ್ ಹೀ ವಾಸ್ ಡಿಟರ್ಮಿನ್ಡ್ ಟು ಹೋನ್ ಹರ್ ಟ್ಯಾಲೆಂಟ್. ಜೈಪುರದಲ್ಲಿ ನ್ಯಾಷನಲ್ಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟಾಗ ರಾಹುಲ್ ಸರ್ ಬಂದು ಓಡಿಸಿದ್ರು. 400 meter 800 meter ಓಡಿದ್ದು, ಚೆನ್ನಾಗಿ ಓಡಿದ್ದು. ಅಲ್ಲಿ ರಾಹುಲ್ ಸರ್ ಇದ್ದು, ಇವಳು ಚೆನ್ನಾಗಿ ಓಡ್ತಾಳೆ, 1,005 ಯಾಕೆ ಓಡಿಸ್ಬಾರ ಸರ್ ಅಂತಂದ್ರೆ, ನಾವು ಇಲ್ಲ ಸರ್, ನಮ್ಮಲ್ಲಿ ಚಿಕ್ಕಮಗಳೂರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಸಚ್ ವಾಸ್ ದ ಫೇತ್ ದಟ್ ರಾಹುಲ್ ಹ್ಯಾಡ್ ಇನ್ ರಕ್ಷಿತಾಸ್ ಟ್ಯಾಲೆಂಟ್ ದಟ್ ಹಿ ರೋಪ್ಡ್ ಇನ್ ಟೂ ಅದರ್ ನ್ಯಾಷನಲ್ ಅಥ್ಲೀಟ್ಸ್ ಟು ಮೆಂಟರ್ ಹರ್ ಅಂಡ್ ಬಿ ಹರ್ ಗೈಡ್ ರನ್ನರ್ಸ್. ರಾಹುಲ್ ಉಡಾನೇ ಉನ್ನೋನೆ ಅಪ್ನೆ ಅಪ್ನಾ ಖುದ್ ಸ್ಯಾಲರಿ ಮೇ ಸೆ ಪೈಸಾ ಡಾಲ್ ಕೆ ಘರ್ ರೆಂಟ್ ಪೆ ಲಿಯಾ, ಖಾನೆ ಕಾ ಪೀನೆ ಕಾ ಔರ್ ಸೌಮ್ಯಾ ದೀದಿ ದೋನೋನೇ ಮಿಲ್ ಕೆ ದೋನೋ ಕೆ ಲಿಯೇ ಘರ್ ಭಾಡೆ ಪೆ ಲಿಯಾ. ವೆರಿ ಹಾರ್ಡ್ ವರ್ಕರ್ ಅಂತ ಅನ್ಬೋದು. ಸ್ಟೇಡಿಯಂ ಅಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಟೈರ್ಡ್ ಆಗಿರುತ್ತೆ. ಫೈಂಡಿಂಗ್ ದ ಫೈನಾನ್ಷಿಯಲ್ ಸಪೋರ್ಟ್ ಟು ಎನೇಬಲ್ 17-year-old ರಕ್ಷಿತಾ ಟು ಪಾರ್ಟಿಸಿಪೇಟ್ ಇಂಟರ್ನ್ಯಾಷನಲಿ ವಾಸ್ ಅ ಹರ್ಕ್ಯೂಲಿಯನ್ ಟಾಸ್ಕ್. ಇವೆಂಚುಲಿ ಹಿಸ್ ಟ್ರೈನಿ ಸೂರ್ಯಕಲಾ ಕೇಮ್ ಆನ್ ಬೋರ್ಡ್. ಫೈನಲಿ ಶಿ ಗಾಟ್ ಅ ಮೆಡಲ್ ಇನ್ ಜಕಾರ್ತಾ ಇಂಡೋನೇಷ್ಯಾ ಗೇಮ್ಸ್ ಟಿವಿ ಟೈಮಿಂಗ್ ಆಫ್ 5:40 ವೆನ್ ಶಿ ವಾಸ್ ರನ್ನಿಂಗ್ ಇನ್ ನ್ಯಾಷನಲ್ 6:20. ಸೋ ಮಚ್ ಇಂಪ್ರೂವ್ಮೆಂಟ್ ವಿತ್ ಇನ್ 4 months. ಐ ಫೆಲ್ಟ್ ವೆರಿ ಪ್ರೌಡ್. ಶಿ ಹ್ಯಾಸ್ ಕ್ವಾಲಿಫೈಡ್ ಫಾರ್ ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್ 2020, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಹರ್ ಲೆವೆಲ್. ಅಂಡ್ ಐ ಫೀಲ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಸಪೋರ್ಟ್ ಹರ್ ಇನ್ ಅವರ್ ವೇ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಪ್ಯಾರಾ ಒಲಿಂಪಿಕ್ ಟೋಕಿಯೋದಲ್ಲಿ ಕ್ವಾಲಿಫೈ ಆಗಿದೆ ನಂದು ಒಲಿಂಪಿಕ್ಗೆ. ನಂಗೆ ತುಂಬ ಖುಷಿ ಆಗಿದೆ. ಸೊ ನಾನು ನೆಕ್ಸ್ಟ್ ಏನು ಬಂದ್ಬಿಟ್ಟು ನಾನು ಏಷ್ಯನ್ ಗೇಮಲ್ಲಿ ಹೆಗ್ಗೆ ಗೋಲ್ಡ್ ಮೆಡಲ್ ಆಯಿತು, ಅದೇ ಥರ ಪ್ಯಾರಾ ಒಲಿಂಪಿಕ್ಕಲ್ಲೂ ಗೋಲ್ಡ್ ಮೆಡಲ್ ಮಾಡಬೇಕು ಅನ್ನೋದು ನನ್ನ ಬಿಗ್ ಡ್ರೀಮು. ರಕ್ಷಿತಾ ರಾಜು, ರಿಸಿಪಿಯಂಟ್ ಆಫ್ ದ ಕವಿನ್ ಕೇರ್ ಅಬಿಲಿಟಿ ಮಾಸ್ಟರಿ ಅವಾರ್ಡ್ 2020.